ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನಮಗೆ ಮನೆಯಲ್ಲಿ ಪ್ರತಿದಿನ ಯೂಸ್ ಮಾಡುವಂತಹ ವಾಟರ್ ಬಾಟ್ಲೆಲ್ಲ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತಲ್ವಾ? ಕೆಲವು ಸಾರಿ ಬ್ರಷ್ ಇಲ್ಲದೇ ಕ್ಲೀನ್ ಮಾಡೋಕ್ಕೆ ಆಗಲ್ಲ, ಅಥವಾ ಬ್ರಷ್ ಇದ್ರೂ ಕೂಡ ಸ್ವಲ್ಪ ಉದ್ದ ಅಥವಾ ದೊಡ್ಡ ಬಾಟ್ಲ್ ಆದರೆ ತಳ ತನಕ ಸಿಗಲ್ಲ, ಬ್ರಷ್ ಹಾಕಿ ಕೂಡ ಉಜ್ಜೋಕ್ಕಾಗಲ್ಲ. ಸೊ ಆ ಥರ ಇರುವಾಗ ನಾನು ಇವತ್ತೊಂದು ಸೂಪರ್ ಆಗಿರೋ ಟ್ರಿಕ್ಸನ್ನು ಹೇಳ್ತಾ ಇದ್ದೀನಿ. ಬ್ರಷ್ ಕೂಡ ಬೇಡ ನಮಗೆ, ಏನು ಉಜ್ಜೋದು ತಿಕ್ಕೋದು ಏನು ಕೂಡ ಬೇಕಿಲ್ಲ. ಹಾಗೇ ನಾವು ತುಂಬ ನೀಟಾಗಿ ಏನು ಸ್ಮೆಲ್ ಕೂಡ ಬರದೇ ಇರೋ ಥರ, ಸ್ವಲ್ಪ ಕೂಡ ಕಲೆನೂ ಇಲ್ಲದೇ ಇರೋ ಥರ ವಾಟರ್ ಬಾಟ್ಲನ್ನು ಕ್ಲೀನ್ ಮಾಡಬಹುದು. ಅದು ಹೇಗೆ ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ವಾಟರ್ ಬಾಟ್ಲಲ್ಲಿ ತಳದಲ್ಲೆಲ್ಲ ಈ ಥರ ಎಲ್ಲ ಕಪ್ಪು ಕಪ್ಪಾಗಿ ಇರುತ್ತೆ ಅಲ್ವಾ? ನಮಗೆ ಪ್ರತಿದಿನ ನಾವು ಗಡಿಬಿಡಿಯಲ್ಲಿ ಹಾಗೆ ತೊಳ್ಕೊಳ್ತೀವಿ, ಅಷ್ಟೊಂದು ಗೊತ್ತಾಗೋದಿಲ್ಲ ನಮಗೆ. ಆದರೆ ನಾವು ಕರೆಕ್ಟಾಗಿ ಹಿಡಿದು ನೋಡಿದಾಗ ಅಲ್ಲಲ್ಲಿ ಕಪ್ಪು ಕಪ್ಪು ಕಲೆ, ಮಣ್ಣು ಎಲ್ಲ ಕೂಡ ಇರುತ್ತೆ. ತಳದಲ್ಲಂತೂ ತುಂಬಾ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ದೊಡ್ಡ ಬಾಟ್ಲ್ ಆದರೆ ಬ್ರಷ್ ಕೂಡ ಹಾಕೋಕ್ಕಾಗಲ್ಲ ಅಲ್ವಾ? ಸೊ ನಾನೀಗ ಬ್ರಷ್ ಹಾಕದೇನೆ ನಾವು ಯಾವ ರೀತಿ ಕ್ಲೀನ್ ಮಾಡಬಹುದು ಪ್ರತಿದಿನ, ಹಾಗೆ ಸ್ಮೆಲ್ ಕೂಡ ಬರದೇ ಇರೋ ಥರ ಯಾವ ರೀತಿ ಕ್ಲೀನ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೋಡಿ, ತಳದಲ್ಲಿ ನಮಗೆ ಕಾಣಿಸ್ತಾ ಇದೆ ಕಪ್ಪು ಕಪ್ಪಾಗಿ ಮಣ್ಣೆಲ್ಲ ಥರ ಇರೋದು. ಬಾಟಲ್ ಕ್ಲೀನ್ ಮಾಡೋದಕ್ಕೆ ಇವಾಗ ಫಸ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ವಿನೆಗರನ್ನು ಹಾಕ್ಕೊಳ್ಬೇಕು. ವಿನೆಗರ್ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುವಂಥದ್ದು, ಹಾಗೆ ಸ್ಮೆಲ್ ಕೂಡ ಏನೂ ಬರೋದಿಲ್ಲ. ಇದಕ್ಕೆ ಈಗ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕಬೇಕು. ಅಡುಗೆ ಸೋಡಾ, ಅಡುಗೆ ಸೋಡಾ ಮತ್ತು ವಿನೆಗರ್ ಮಿಕ್ಸ್ ಆದಾಗ ಅದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಫುಲ್ ನೊರೆ ನೊರೆ ಥರ ಬರುತ್ತೆ. ಅದೆರಡು ಮಿಕ್ಸ್ ಆದ್ರೇ ನಮಗೆ ತುಂಬಾ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಆಗುವಂಥದ್ದು. ಇದಕ್ಕೆ ಈಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಬೆಚ್ಚಗಿನ ನೀರನ್ನು ಹಾಕಬೇಕು, ಉಗುರು ಬೆಚ್ಚಗಿನ ನೀರು. ಇದಾದಮೇಲೆ ಈಗ ಲಾಸ್ಟಲ್ಲಿ ಇಂಪಾರ್ಟೆಂಟಾಗಿ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಕಬೇಕು, ಅಕ್ಕಿ ಕಾಳುಗಳನ್ನು ಹಾಕಬೇಕು ಒಂದು ಸ್ಪೂನ್ ಆಗುವಷ್ಟು. ನಾವು ಅಕ್ಕಿಯನ್ನು ಯಾಕೆ ಹಾಕ್ತೀವಿ ಅಂತ ಹೇಳಿದರೆ ಬ್ರಷ್ ಏನು ಬೇಕಾಗೋದಿಲ್ಲ ನಮಗೆ ಉಜ್ಜೋದಕ್ಕೆ. ಇವಾಗ ಬಾಟಲ್ ಮುಚ್ಚಳನ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಕುಲುಕ್ಬೇಕು ಇದನ್ನು. ಈ ಥರ ಚೆನ್ನಾಗಿ ಕುಲುಕ್ಬೇಕು. ಈ ಥರ ಕುಲುಕ್ದಾಗ ಏನಾಗುತ್ತೆ, ವಿನೆಗರ್ ಸೋಡಾ ಎಲ್ಲವೂ ಮಿಕ್ಸ್ ಆದಾಗ ಕ್ಲೀನ್ ಆಗುತ್ತೆ. ಜೊತೆಯಲ್ಲಿ ಈ ಅಕ್ಕಿ ಕಾಳು ಹಾಕಿರೋದ್ರಿಂದ ಬ್ರಷ್ ಏನು ಕೆಲಸ ಮಾಡುತ್ತಲ್ಲ ಅದೇ ಕೆಲಸ ಈ ಅಕ್ಕಿ ಕಾಳುಗಳು ಮಾಡುತ್ತೆ. ಈ ಥರ ಕುಲುಕಿ ಹಾಗೆ ಬಿಟ್ಟುಬಿಡಬೇಕು ಒಂದು ಸ್ವಲ್ಪ ಹೊತ್ತು. ನೀವು ಪ್ರತಿದಿನ ವಾಟರ್ ಬಾಟ್ಲ್ ಯೂಸ್ ಮಾಡೋರಂತಾದರೆ, ಇವಾಗ ಆಫೀಸ್ಗೆ ಎಲ್ಲ ಹೋಗೋರಂತಾದರೆ, ಮನೆಗೆ ಬಂದ ತಕ್ಷಣ ಅಥವಾ ನೈಟ್ ಮಲಗೋದಕ್ಕಿಂತ ಮುಂಚೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದೆರಡು ಸರಿ ಕುಲುಕಿ ಹಾಗೆ ಇಟ್ಟುಬಿಟ್ರೆ ಬೆಳಿಗ್ಗೆ ಎದ್ದು ಅದನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡುವಾಗ ಅಷ್ಟು ನೀಟಾಗಿ ಕ್ಲೀನ್ ಆಗಿರುತ್ತೆ, ಮತ್ತೆ ಏನು ಉಜ್ಜೋದು ತಿಕ್ಕೋದು ಯಾವ ಕೆಲಸ ಕೂಡ ಇರೋದಿಲ್ಲ. ಸೊ ಇದನ್ನು ಈಗ ಹಿಂಗೆ ಇಟ್ಬಿಡ್ತೀನಿ ನಾನು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತೀನಿ. ನಾನು ಇದನ್ನು ಒಂದು ಕಾಲು ಗಂಟೆ ಆಗೋಷ್ಟು ಹೊತ್ತು ಬಿಟ್ಟಿದ್ದೀನಿ. ಇವಾಗ ಮತ್ತೊಂದು ಸ್ವಲ್ಪ ಕುಲುಕ್ಬೇಕು ಚೆನ್ನಾಗಿ, ಅದು ಫುಲ್ ನೆಂದಿರುತ್ತೆ ಇಷ್ಟೊತ್ತಿಗೆ. ಸೊ ರಾತ್ರಿ ಹಾಕಿ ಬೆಳಿಗ್ಗೆ ತೆಗೆಯೋದಾದರೆ ಇನ್ನೂ ತುಂಬಾ ಈಸಿ ಆಗುತ್ತೆ, ಫುಲ್ ನೆಂದಿರುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಇಲ್ಲೆಲ್ಲ ಒಂಥರ ಕಪ್ಪು ಕಪ್ಪಾಗಿ ಇತ್ತು, ಸೈಡ್ ಸೈಡಲ್ಲೆಲ್ಲ ಎಲ್ಲ ಕೂಡ ಹೋಗಿದೆ. ಇವಾಗ ನಾನು ನೀರು ತೆಗೆದು ತೋರಿಸ್ತೀನಿ ನೀರೆಷ್ಟು ಗಲೀಜಾಗಿದೆ ಅಂತ ಹೇಳಿ. ನೋಡಿ, ಆ ನೀರಲ್ಲಿ ಎಷ್ಟು ಕಸ ಇದೆ ಅಂತ, ಕಪ್ಪು ಕಪ್ಪಾಗಿ ಕಾಣಿಸ್ತಾ ಇದೆ, ನೀರು ಕಲ್ಲರೇ ಕೂಡ ಚೇಂಜ್ ಆಗಿದೆ. ಸೊ ಅಷ್ಟು ಕೊಳೆ ಇತ್ತು, ಎಲ್ಲ ಕೂಡ ಈಸಿಯಾಗಿ ಹೋಗುತ್ತೆ. ಇನ್ನು ಇಲ್ಲೆಲ್ಲ ಏನಾದರೂ ಕೊಳೆ ಕೂತ್ಕೊಂಡಿದ್ರೆ ಅದನ್ನ ಸ್ವಲ್ಪ ಸ್ಕ್ರಬ್ ಏನಾದರೂ ಹಾಕಿ ತಿಕ್ಕೊಳ್ಬೇಕಾಗುತ್ತೆ. ಈವನ್ ಕೈಯಲ್ಲೇ ಆದರೂ ಕೂಡ ಹೋಗುತ್ತೆ, ಮುಚ್ಚಳ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ, ಹೊರಗಡೆಯಿಂದ ನೀಟಾಗಿ ವಾಶ್ ಮಾಡ್ಕೊಂಬಿಟ್ರೆ ಫುಲ್ ಕ್ಲೀನ್ ಆಗುತ್ತೆ ವಾಟರ್ ಬಾಟ್ಲ್. ಈ ಥರ ಮಾಡಿದ್ಮೇಲೆ ಒಂದ್ಸರಿ ನಾರ್ಮಲ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ನೀಟಾಗಿ ಒಂದ್ಸರಿ ನೀರಲ್ಲಿ ತೊಳ್ಕೊಂಬಿಟ್ರೆ, ನಾರ್ಮಲ್ ವಾಟ್ರಲ್ಲಿ ತೊಳ್ಕೊಂಬಿಟ್ರೆ ಫುಲ್ ಕ್ಲೀನ್ ಆಗುತ್ತೆ ಬಾಟ್ಲ್, ಏನು ಸ್ಮೆಲ್ ಕೂಡ ಬರೋದಿಲ್ಲ. ನಾವು ಪ್ರತಿದಿನ ಈ ಥರನೇ ಕ್ಲೀನ್ ಮಾಡೋದ್ರಿಂದ ಏನು ಸ್ಮೆಲ್ ಎಲ್ಲ ಅನಿಸಲ್ಲ. ನಾವು ಪ್ರತಿದಿನ ಯೂಸ್ ಮಾಡುವಂತಹ ಬಾಟಲ್ ಯಾವಾಗಲೂ ನೀರೆಲ್ಲ ಇರೋದ್ರಿಂದ ಕೆಲವು ಸರಿ ಸ್ಮೆಲ್ ಅಂತ ಅನಿಸುತ್ತೆ ಅಲ್ವಾ? ಸೊ ಈ ಥರ ಕ್ಲೀನ್ ಮಾಡೋದ್ರಿಂದ ಸ್ಮೆಲ್ ಕೂಡ ಬರೋದಿಲ್ಲ, ತುಂಬ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ಬಾಟಲ್ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಬ್ರಷು ಇಲ್ಲದೆ ಏನು ಉಜ್ಜದೆ ತಿಕ್ಕದೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಟಿಪ್ಸ್ ಖಂಡಿತವಾಗಲೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.